ನಮಸ್ಕಾರ ವೀಕ್ಷಕರೇ, ಮಾತೃಶ್ರೀ ಟಿವಿಯ ಕ್ರೀಡಾ ಕೆಫೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಮಮತಾ ಗೌಡ. 22ನೇ ವಿಶ್ವ ಬಿಲಿಯರ್ಡ್ಸ್ ಪ್ರಶಸ್ತಿ ಗೆದ್ದ ಪಂಕಜ್ಗೆ ಮೋದಿ ಶ್ಲಾಘನೆ. ಹೌದು, 22ನೇ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದ ಪಂಕಜ್ ಅಡ್ವಾನಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಮ್ಯಾನ್ಮಾರ್ನ ಮಾಂಡಲೇನಲ್ಲಿ ಭಾನುವಾರ ನಡೆದ IBSF ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಅಡ್ವಾನಿ ಮ್ಯಾನ್ಮಾರ್ನ ನಾಯತ್ವೆವೋ ಅವರನ್ನು 6-2 ಸೋಲಿಸಿ 22ನೇ ವಿಶ್ವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಪಂಕಜ್ ಅಡ್ವಾನಿ, ನಿಮಗೆ ಅಭಿನಂದನೆಗಳು. ನಿಮಗೆ ಸಾಧನೆಯ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ನಿಮ್ಮ ದೃಢತೆ ಶ್ಲಾಘನೀಯ. ನಿಮ್ಮ ಮುಂದಿನ ಪ್ರಯತ್ನಗಳಿಗೆ ಶುಭವಾಗಲಿ ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ 2003 ಪ್ರಶಸ್ತಿಗಳನ್ನು ಗೆಲ್ಲುತ್ತಿರುವ ಪಂಕಜ್ ಕ್ಯೂ ಸ್ಮೋರ್ಟ್ ಬಿಲಿಯರ್ಡ್ಸ್ ಹಾಗೂ ಸ್ನೂಕರ್ನಲ್ಲಿ ಅತಿ ಹೆಚ್ಚು ವಿಶ್ವ ಚಾಂಪಿಯನ್ಶಿಪ್ ಟ್ರೋಫಿಗಳನ್ನು ಗೆದ್ದಿದ್ದಾರೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆಲ್ಲುವತ್ತ ಸಿಂಧು ಚಿತ್ತ. ಹೌದು, ಕಳೆದ ತಿಂಗಳಷ್ಟೇ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಚಿನ್ನ ಗೆದ್ದ ಬಳಿಕ ನೂತನ ಎತ್ತರ ತಲುಪಿರುವ ಪಿವಿ ಸಿಂಧು ಮಂಗಳವಾರದಿಂದ ಆರಂಭವಾಗಲಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪ್ರಮುಖ ಭರವಸೆಯಾಗಿ ಗೋಚರಿಸಿದ್ದಾರೆ. ವಿಶ್ವ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶಿಸಿದ 3ನೇ ಪ್ರಯತ್ನದಲ್ಲಿ ಸಿಂಧು ಇತಿಹಾಸ ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದರು. 2016 ಈ ಚೀನಾ ಓಪನ್ ಪ್ರಶಸ್ತಿ ಗೆದ್ದ ಹಿರಿಮೆಯೂ ಭಾರತೀಯಳ ಪಾಲಿಗಿದೆ. ಆದರೆ ವಿಶ್ವ ರ್ಯಾಂಕಿಂಗ್ನಲ್ಲಿ 5ನೇ ಸ್ಥಾನದಲ್ಲಿರುವ ಪಿವಿ ಸಿಂಧು ಪ್ರಥಮ ಸುತ್ತಿನಲ್ಲೇ ಕಠಿಣ ಎದುರಾಳಿ ವಿರುದ್ಧ ಆಡಬೇಕಿದೆ. ಇಲ್ಲಿ ಆತಿಥೇಯ ದೇಶದ ಮಾಜಿ ನಂಬರ್ 1 ಹಾಗೂ ಮಾಜಿ ಒಲಿಂಪಿಕ್ ಸ್ವರ್ಣ ವಿಜೇತೆಯಲ್ಲಿ ಕ್ಸ್ಕುರುಯಿ ಎದುರಾಗಲಿದ್ದಾರೆ. ಸ್ವಾರಸ್ಯವೆಂದರೆ ಸಿಂಧು ಜಾಗತಿಕ ಬ್ಯಾಡ್ಮಿಂಟನ್ನಲ್ಲಿ ಸುದ್ದಿಯಾದದ್ದೇ ಕ್ಸ್ಕುರುಯಿ ಅವರನ್ನು ಮಣ್ಣಿಸುವ ಮೂಲಕ. ಅದು 2012 ಚೀನಾ ಮಾಸ್ಟರ್ ಕೂಟವಾಗಿತ್ತು. ಆಗ ಕ್ಸ್ಕುರುಯಿ ಒಲಿಂಪಿಕ್ ಚಾಂಪಿಯನ್ ಆಗಿದ್ದರು. ಅನಂತರ ಸಿಂಧು ಮೇಲೇರುತ್ತಾ ಹೋದರೆ ಕ್ಸ್ಕುರುಯಿ ಗಾಯದ ಒತ್ತಡಕ್ಕೆ ತತ್ತರಿಸಿದರು. ಮೊದಲ ಸುತ್ತು ದಾಟಿದರೆ ಸಿಂಧು ಕೆನಡಾದ ಮೈಕಲ್ ಲೀ ವಿರುದ್ಧ ಆಡುವ ಸಾಧ್ಯತೆ ಇದೆ. ಕ್ವಾರ್ಟರ್ ಫೈನಲ್ನಲ್ಲಿ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಚೀನಾ ಚೆನ್ ಯುಫಿ ಎದುರಾಗಬಹುದು. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ವಿನೇಶ್ ಪೊಗಾಟ್ ಚಿನ್ನದ ಪದಕ. ಹೌದು, ಏಷ್ಯಾ ಕ್ರೀಡಾಕೂಟದ ಚಿನ್ನದ ಪದಕ ವಿಜೇತೆ ಭಾರತದ ವಿನೇಶ್ ಪೊಗಾಟ್ ಅವರು ಇಲ್ಲಿ ನಡೆಯುತ್ತಿರುವ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮೊದಲ ಸುತ್ತಿನ ಪಂದ್ಯದಲ್ಲಿ ಗೆದ್ದು ಶುಭಾರಂಭ ಮಾಡಿದ್ದಾರೆ. ಮಂಗಳವಾರ ನಡೆದ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 53 kg ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪ್ರಾಬಲ್ಯ ಸಾಧಿಸಿದ ಭಾರತದ ಮುಂಚೂಣಿ ಕುಸ್ತಿಪಟು ವಿನೇಶ್ ಪೊಗಾಟ್ ಅವರು ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತ ಸೋಫಿಯಾ ಮ್ಯಾಟನ್ ವಿರುದ್ಧ 12-0 ಅಂತರದಲ್ಲಿ ಗೆದ್ದು 2ನೇ ಸುತ್ತಿಗೆ ಪ್ರವೇಶ ಮಾಡಿದ್ದಾರೆ. ಪಂದ್ಯದ ಮೊದಲ ಸುತ್ತಿನಲ್ಲೇ ಪೊಗಾಟ್ 8-0 ಭರ್ಜರಿ ಆರಂಭ ಕಂಡರು. 2ನೇ ಸುತ್ತಿನಲ್ಲಿ ಭಾರತದ ಕುಸ್ತಿಪಟುವನ್ನು ನಿಯಂತ್ರಿಸಲು ಸೋಫಿಯಾ ಭಾರಿ ಪ್ರಯತ್ನ ನಡೆಸಿದರು. ಆದರೆ 25 ಪ್ರಾಯದ ವಿನೇಶ್ ಪೊಗಾಟ್ ಯುರೋಪಿಯನ್ ಚಾಂಪಿಯನ್ ಅನ್ನು ನೆಲಕ್ಕೆ ಕೆಡವಿ 4 ತನ್ನ ಖಾತೆಗೆ ಸೇರಿಸಿಕೊಳ್ಳುವ ಮೂಲಕ 12-0 ಅಂತರದಲ್ಲಿ ಪಂದ್ಯವನ್ನು ತನ್ನದಾಗಿಸಿಕೊಂಡರು. ಇದಾಗಿತ್ತು ಕ್ರೀಡಾ ಕೆಫೆಯ ಸುದ್ದಿ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.